ನಮಸ್ಕಾರ, 24x7 ಕರ್ನಾಟಕ .com ಗೆ ಸ್ವಾಗತ, ಸುಸ್ವಾಗತ ವಿತ್ ಗೌರವ್. ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕಿನ ಮಲೆಬೆನ್ನೂರು ಪಂಚಾಯತಿ ಸದಸ್ಯರನ್ನ ಭೇಟಿ ಆಗಿ ಬಂದಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡಿಕೊಡ್ತಾರಂತ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು BHG ಮಹೇಶ್ವರಪ್ಪ ಅಂತ, ಮಲೆಬೆನ್ನೂರು ಗ್ರಾಮ ಪಂಚಾಯತಿ ಸದಸ್ಯರು, ವಾರ್ಡ್ ನಂಬರ್ 5. ಸರ್ ಇವರಿ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು? ಸರ್ ನಾವೀಗ ಹಾಲಿ BJP ಪಕ್ಷದಲ್ಲಿ ಗುರುತನೆ ಆಗಿದ್ದೀವಿ. ಸರ್ ಇದು ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ನಮಗೆ ರಾಜಕೀಯ ಜೀವನ ಅಂದ್ರೆ ಏನಿಲ್ಲ, ನಮ್ಮ ಕೈಲಾಗಿದ್ದು ನಾವು ಜನಸೇವೆ ಮಾಡಬೇಕು ಅಂತಂದೇಳಿ ಆಯ್ಕೆ ಆಗಿ ಬಂದಿದ್ದೀವಿ. ನಮ್ಮ ಅನುದಾನದಲ್ಲಿ ಏನು ಬರುತ್ತೋ ಅದನ್ನು ನಾಲ್ಕು ಜನಕ್ಕೆ ಅನುಕೂಲ ಮಾಡಬೇಕು ಅಂತಂದೇಳಿ ಆಶ್ರಯ ಮನೆಗಳು, ಶೌಚಾಲಯಗಳು, ಬೀದಿ ಲೈಟ್ಗಳು, ಇತರ ಮತ್ತು ನಲ್ಲಿ ನೀರಿನ ವ್ಯವಸ್ಥೆ, ಚರಂಡಿ, ರಸ್ತೆ, ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ, ಮಾಡ್ತಾ ಬರ್ತಾ ಇದ್ದೀರಾ? ಮಾಡ್ತಾ. ಸರ್ ಇವಾಗ ನಿಮ್ಮದು ಈ ಬಾರಿ ಗೆದ್ದಂಥ ನಿಮ್ಮದು ಟೋಟಲ್ ಓಟು ಏನು ಪಡ್ಕೊಂಡಿದ್ದೀರಿ ಸರ್? ನೀವು ಗೆದ್ದಂಥ ಸಂದರ್ಭದಲ್ಲಿ ಎಷ್ಟು ಓಟು ತೊಗೊಂಡಿದ್ದೀರಿ? ನಮ್ಮ ವಾರ್ಡ್ನಲ್ಲಿ 500 ಚಿಲ್ಲರೆ ಓಟ್ ಬರುತ್ತೆ. ಅದರಲ್ಲಿ ನಾನು ಮೂರು ಜನ ಕಾಂಟೆಸ್ಟ್ ಮಾಡಿದ್ವಿ. ಮೂರು ಜನದಲ್ಲಿ ನನಗೆ ಒಂದು 200 ಚಿಲ್ಲರೆ, ನಾನು ಒಟ್ಟು ಒಂದು 97-98 ಓಟ್ನಿಂದ ವಿನ್ ಆಗಿದೆ. ಲೀಡಿಂದ 97 ಲೀಡಿಂದ ವಿನ್ ವಿಜಯಶಾಲಿ ಆಗಿರುವಂಥದ್ದು. ಸರ್ ಇವಾಗ ನಿಮ್ಮದು ವೈಯಕ್ತಿಕ ವೃತ್ತಿ ಏನಾಗಿತ್ತು ಸರ್ ರಾಜಕೀಯಕ್ಕೆ ಮುಂಚೆ? ನಮ್ಮದು ವೈಯಕ್ತಿಕ ವೃತ್ತಿ ಅಂದರೆ ನಾವು ರೈತರು. ನಮ್ಮ ದೊಡ್ಡಪ್ಪರು ಅವರೆಲ್ಲ ರಾಜಕೀಯದಲ್ಲಿ ಪ್ರವೇಶ ಮಾಡಿ ಹೆಸರು ಮಾಡಿದ್ರು. ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದರು. ನಮ್ಮಣ್ಣರೊಬ್ಬರು APMC ಸದಸ್ಯರಿದ್ದರು. ಅದಾದ ನಂತರ ನಾನೀಗ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೀನಿ. ಅವರಿಂದನೇ ಒಂದು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಅಂತ ಹೇಳ್ಬೋದು. ಹೌದೌದು, ನಮ್ಮ ತಂದೆಯವರು ರಾಜಕೀಯ ಮಾಡೋರು, ಅವರು ಎಲ್ಲರೂ ಇರೋದ್ರಿಂದ ನಾವು ರಾಜಕೀಯ ಪ್ರೇರಣೆಗೆ ಒಂದು ಜನಸೇವೆ ಮಾಡೋಣ ಅಂತ ಬಂದಿದ್ದೀರ. ಹೌದು. ಸರ್ ಇವಾಗ ಫಸ್ಟ್ ಟೈಮ್ ನಿಂತು ಗೆದ್ದು ಬಂದಿದ್ರ, ಮೊದಲಿಗೆಲ್ಲ ಸೋಷಿಯಲ್ ವರ್ಕರ್ ಆಗಿದ್ರಿ, ಇವಾಗ ನಿಂತು ಗೆದ್ದು ಬಂದಿದ್ರ, ಇವಾಗ ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ವಾರ್ಡಲ್ಲಿ ಏನು ಒಂದು ಹೆಚ್ಚಿನ ಕುಂದು ಕೊರತೆ ಇತ್ತು ಸರ್? ಬೀದಿ ದೀಪದ್ದು ಸಮಸ್ಯೆ ಇತ್ತು, ನಲ್ಲಿ ನೀರಿನ ಸಮಸ್ಯೆ ಇತ್ತು, ರಸ್ತೆ ದುರಸ್ತಿ ಆಗಿದ್ವು, ಅವನ್ನೆಲ್ಲ ಸರಿಪಡಿಸೋ ಒಂದು ಇದು ಇತ್ತು. ಆಮೇಲೆ ಚರಂಡಿ ವ್ಯವಸ್ಥೆ, ಆಮೇಲೆ ಸ್ಕೂಲಲ್ಲಿ ನೀರಿನ ವ್ಯವಸ್ಥೆ, ಕಾಂಪೌಂಡು, ಇಂಥವೆಲ್ಲ ಭಾಳ ವ್ಯವಸ್ಥೆ, ಶೌಚಾಲಯಗಳು, ಆಶ್ರಯ ಮನೆಗಳು, ಇಂಥವೆಲ್ಲ ಸಮಸ್ಯೆಗಳಿದ್ವು. ಅವು ನಮ್ಮ ಕೈಲಿ ಆದಮಟ್ಟಿಗೆ ನಮ್ಮ ಅನುದಾನದಲ್ಲಿ ಬಂದಿದ್ವಿ. ಸರ್ ಅದು ಆಶ್ರಯ ಮನೆ ಅಂತ ಬಡ ಜನತೆಗೆ ತಮ್ಮ ಕಡೆಯಿಂದ ಎಷ್ಟೊಂದು ಬಡ ಜನತೆಗೆ ಕೊಡಿಸಿದಾರ ಸರ್ ಆಶ್ರಯ ಮನೆ? ಒಂದು 20-25 ಮನೆಗಳು ಈಗ ಆಗಿದ್ದಾವೆ ಸರ್. ಅದೇ ರೀತಿ ಇವಾಗ ಶೌಚಾಲಯನೂ ಇದನ್ನ ಮಾಡ್ತಾ ಇದಾರಲ್ಲ? ಹೌದೌದು. ಅದು ಎಷ್ಟು ತಮ್ಮ ಕಡೆಯಿಂದ ನಿಮ್ಮ ಊರಲ್ಲಿ ನಿಮ್ಮ ವಾರ್ಡಲ್ಲಿ ಕಡಿಮೆ ಅನುದಾನದಲ್ಲಿ ಇದ್ದಾಗೂ ಆಗಿದವು, ಈಗ ದೊಡ್ಡ 10,000 ಲೆಕ್ಕಕ್ಕೆ ಬಂದಾಗೂ ಶೌಚಾಲಯಗಳಾಗಿದವು. ಮೊದಲು ಕಠಿಣಕ್ಕೆ ಜನ ಅದೇ 4,000 ಏನಾಗುತ್ತೆ ಅಂತಂದೇಳಿ ಇಂಜರಿಯರು, ಈಗ 10,000 ಬರ್ತದೆ ಮಾಡ್ಕೊಳ್ರಿ ಅಂತ ಅಂದ ಮೇಲೆ ಒಂದು ಸ್ವಲ್ಪ ಮುನ್ನುಗ್ಗಿ ಅವರು ಒಂದಿಷ್ಟು ಹಣ ಹಾಕಿ ಮಾಡ್ಕೊಳ್ರಿ ಅಂತ ಹೇಳಿ ಮೇಲೆ ಊರು ಸ್ವಚ್ಛತೆ ಇರಬೇಕು ಅಂತ ಹೇಳಿ ನಾವು ಮನವೊಲಿಸಿ ಅವ್ರನ್ನ ಮನವೊಲಿಸಿ ಮೇಲೆ ಈಗ ಒಂದು ಸ್ವಲ್ಪ ಅವು ಶೌಚಾಲಯ ಒಟ್ಟು ಅಂದಾಜು ಒಂದು 30 ಶೌಚಾಲಯಗಳು ನಮ್ಮ ವಾರ್ಡಿನಲ್ಲಿ ನಿರ್ಮಾಣ ಆಗಿದೆ. ಅದೇ ರೀತಿ ಸರ್ ಇವಾಗ ಇಷ್ಟೆಲ್ಲ ಅಭಿವೃದ್ಧಿಗೊಳಿಸ್ತಾ ಬಂದಿದ್ದೀರ, ನಿಮ್ಮ 3.5 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿಗೊಳಿಸ್ತಾ ಬಂದ್ರಿ. ಸರ್ ಇವಾಗ ನಿಮ್ಗೆ ಇನ್ನೂ 1.5 ವರ್ಷ ಕಾಲಾವಧಿ ಇದೆ, ಇನ್ನೂ 1.5 ವರ್ಷ ಕಾಲಾವಧಿಯಲ್ಲಿ ಇನ್ನೂ ಯಾವ ರೀತಿ ನಿಮ್ಮ ವಾರ್ಡ್ನ ಸುಧಾರಣೆ ಮಾಡೋಣ ಅಂತ ಅನ್ಕೊಂಡಿದ್ದೀರ? ಈಗ ಇನ್ನೂ ಒಂದು ನಮ್ಮ ಆಸೆ ಇರೋದು ನಮ್ಮ ಹೊಲ ನಮ್ಮ ದಾರಿ ಅಂತಂದೇಳಿ ಬಂದಿದ್ದಾವೆ. ಅಂಥವನ್ನೆಲ್ಲ ಅನುದಾನದಲ್ಲಿ ಆಕ್ಸಿಡೆಂಟ್ ಬಂದು ನಮ್ಮ ಗ್ರಾಮ ಪಂಚಾಯತಿ ತಂದು ಹೆಚ್ಚಿನ ನಾವು ಯಾವ ರಸ್ತೆ ಹೊಲಕ್ಕೆ ಹೋಗೋ ರಸ್ತೆಗಳು ಯಾವ ಸರಿ ಇಲ್ವೋ ಅವ್ರನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಅದಾವೆ. ಇನ್ನೂ ನಮ್ಮೂರಲ್ಲಿ ಭಾಳ ಕೆಲಸಗಳದಾವು, ಇನ್ನೂ ಮಣ್ಣಿನ ರಸ್ತೆ ಅದಾವು, ಅವನ್ನ ಈ ಕಾಂಕ್ರೀಟ್ ರಸ್ತೆಯನ್ನಾಗಿ ಪರಿವರ್ತನೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅನ್ನೋದು ಒಂದು ಭರವಸೆ ಕೊಡ್ತೀವಿ. ಭರವಸೆನ ಕೊಡ್ತೀರ? ಸರ್ ಇವಾಗ ನೀವು ನಿಮ್ಮ ಕಡೆಯಿಂದ ಇದನ್ನ ವಾರ್ಡಲ್ಲಿ ಕೆಲಸ ಮಾಡೋದಲ್ಲದೆ ಮೇಲಿನ ಅಧಿಕಾರಿ ಆದಂಥ MLA MP ಅವ್ರ ಕಡೆಯಿಂದ ಏನೋ ಒಂದು ವರ್ಕ್ನ ಮಾಡಿಸೋಣ ಅಂತ? ಹೌದು, ನಮ್ಮ MLA ಏನಿದ್ರಲ್ಲ ಅವರ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಅಷ್ಟು ನಿಯೋಗ ಕರ್ಕೊಂಡು ಊರಿನ ಮುಖಂಡರಿದ್ದರು. ಆ ಊರಿನ ಮುಖಂಡರನ್ನು ಕರ್ಕೊಂಡು ಹೋಗಿ ನಾವು ಬೆಂಗಳೂರಿಗೆ ಹೋಗಿ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಾಗ ಅವರಿಗೆ ನಾವು ಒಂದು 5 ಕೋಟಿ ನಮ್ಮ ಊರಿಗೆ ಹಾಕಿಕೊಡ್ಬೇಕು ಅನುದಾನನ ಅಂತ ಕೇಳಿದಾಗ ಅವರು ನಮ್ಮ ಶಾಸಕರ ಮುಖಾಂತರ ಸ್ಪಂದಿಸಿ ನಮ್ಮ ಊರಿಗೆ 2.5 ಕೋಟಿ ಅನುದಾನ ಹಾಕಿಕೊಟ್ಟಿದ್ರು. ಆ ಅನುದಾನದಲ್ಲಿ ನಾವು ಕಾಂಕ್ರೀಟ್ ರಸ್ತೆಗಳನ್ನು ಭಾಳ ನೀಟಾಗಿ ನಮ್ಮ ಊರಲ್ಲಿ ಅಭಿವೃದ್ಧಿ ಪಡಿಸಿದ್ದೀವಿ.
ಅದೇ ರೀತಿ ಇವಾಗ ಮತ್ತೆ ಏನಾದ್ರು ಅವ್ರ ಕಡೆಯಿಂದ ಏನಾದ್ರು ಕೆಲಸ ಮಾಡಿಸ್ಬೇಕಂತ ಏನಾದ್ರು ಕನಸು ಇಟ್ಕೊಂಡಿದ್ವ ಸರ್ ನಿಮ್ಮ ಎಮ್ ಎಲ್ ಎ ಅವ್ರ ಕಡೆಯಿಂದ ಎಂಎಲ್ಎ ಇದ್ರು ನಾವು ಕೇಳಬೇಕಾಗಿತ್ತು, ನಮ್ಮ ಕರ್ತವ್ಯ ಕೇಳಬೇಕು, ಅಭಿವೃದ್ಧಿ ಮಾಡಿಕೊಡಿ ನಮ್ಮ ಊರಿಗೆ ಇಂಥದ್ದು ಅಂತ ಹೇಳಿ ಕೇಳಿದಾಗ ಅವರು ಸ್ಪಂದನೆ ಕೊಡ್ತಾರೆ. ಅದಕ್ಕೆಲ್ಲ ನಾವು ಕೇಳೋದು ನಮ್ಮ ಧರ್ಮ, ಹಾಕ್ಸ್ಕೊಡೋದು ನಮ್ಮ ತಾಲೂಕಿನ ಶಾಸಕರಾದಂಥ ಅವ್ರ ಕರ್ತವ್ಯ, ಅವರು ಇದನ್ನೆಲ್ಲ ಮಾಡಿಕೊಡ್ಬೇಕು ಅಂತಂದೇಳಿ ನಾವು ಕೇಳ್ಕೊಳ್ತೀವಿ. ಸರಿ, ಇವಾಗ ನೀವು ಫಸ್ಟ್ ಟೈಮ್ ನಿಂತು ಗೆದ್ದು ಬಂದಿದ್ರ, ನಿಮ್ಮ ಜನರ ಜೊತೆ ಯಾವ ರೀತಿ ಒಂದು ಬೆರೆತು ಕೆಲಸ ಮಾಡ್ತಾ ಬಂದಿದ್ರ ಸರ್, ಯಾವ ರೀತಿ ಅವರು ನಿಮಗೆ ಸ್ಪಂದಿಸ್ತಾ ಬಂದಿದ್ದಾರೆ? ಎಲ್ಲ ನನ್ನ ವಾರ್ಡ್ನಲ್ಲಿರೋಂಥ ನನ್ನ ಜನ ಯಾರು ನಮಗೆ ಇವತ್ತಿನವರೆಗೂ ಎಲ್ಲದರಿಂದನೂ ಸ್ಪಂದನೆ ಕೊಡ್ಕಂತ ಅದನ್ನ ಮಾಡಿಸ್ಕೊಡ್ರಿ, ಇದನ್ನ ಮಾಡಿಸ್ಕೊಡ್ರಿ, ನಮ್ಮ ಮನೆ ಮುಂದೆ ಚರಂಡಿ ಮಾಡಿಸ್ಕೊಡ್ರಿ, ನಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ, ನಮಗೊಂದು ಶೌಚಾಲಯ ಹಾಕ್ಸ್ಕೊಡ್ರಿ ಅಂತ ಕೇಳ್ತಾರೆ. ನಾವು ಆಯ್ತಪ್ಪ ಅನುದಾನ ಬಂದಾಗ ನಾವು ಮಾಡಿಸ್ಕೊಡ್ತೇವೆ ಅಂತ ಸ್ಪಂದನೆ ಮಾಡಿದ್ದೀವಿ. ಎಲ್ಲರ ಕುಟುಂಬ ಅನ್ಯೋನ್ಯತೆಯಿಂದ ಅದೇ ಸರ್, ಎಲ್ಲರ ಜೊತೆ ಒಂದು ಒಳ್ಳೆಯ ಸ್ಪಂದಿಸ್ತಾ ಬಂದಿದ್ದಾರೆ, ಅವರು ನಿಮಗೆ ಸ್ಪಂದಿಸ್ತಾ ಬಂದಿದ್ದಾರೆ. ಹೌದು ಸರ್, ಇವಾಗ ನಿಮಗೆ ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ ಸರ್? ತಮಗೆ ನಾವು ರಾಜಕೀಯದಲ್ಲಿ ಸುಮಾರು ಒಂದು 20 ವರ್ಷದಿಂದ ಅದೇವಿ. ಆದರೆ ಅವಾಗ ಬರೀ ನಾವು ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ವಿ. ಈಗ ಪ್ರಥಮ ನಾವು ಕಾಂಟೆಸ್ಟ್ ಮಾಡೋ ಪರಿಸ್ಥಿತಿ ಬಂತು, ನಾವು ಕಾಂಟೆಸ್ಟ್ ಮಾಡಿ ಆಯ್ಕೆ ಆಗಿದ್ರ. ಸರ್, ನಿಮ್ದು ರಾಜಕೀಯ ಬಿಟ್ಟು ವೈಯಕ್ತಿಕವಾಗಿ ಸಂಘ ಸಂಸ್ಥೆಯಲ್ಲಿ ಏನಾದರೂ ಗುರುತಿಸ್ಕೊಂಡಿದ್ರ? ಇಲ್ಲ, ನಾವು ಸಂಘ ಸಂಸ್ಥೆಯಲ್ಲಿ ಯಾವುದರಲ್ಲಿ ನಾವು ಗುರುತನೇ ಇಲ್ಲ. ಊರಲ್ಲಿ ಎಲ್ಲರೂ ಕೊಟ್ಟಗೂ ಅನ್ವಿಂತ ಅದಾವೆ. ಎಲ್ಲರೂ ಏನೇ ಒಂದು ಕಾರ್ಯಕ್ರಮಗಳಿದ್ರು ನಮ್ಮನ್ನು ಕರೀತಾರೆ, ಸ್ಪಂದನೆ ಕೊಡ್ತಾರೆ. ಎಲ್ಲ ನಾವು ಸ್ಪಂದನೆ ಕೊಡ್ತೇವೆ, ಎಲ್ಲರ ಕುಟುಂಬ ಅನ್ಯೋನ್ಯವಾಗಿದೆ. ಅನ್ಯೋನ್ಯತೆಯಿಂದ ಇದೆ. ಸರ್, ಇವಾಗ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲಿಯಾರ ಅಥವಾ ಹಿಂದ್ಗಡೆ ಯಾರಾದರೂ ಹಿರಿಯರು ಇರುವಂಥದ್ದು ಸರ್? ನಮ್ಮ ದೊಡ್ಡಪ್ಪರು ಇದ್ದರು, ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಆಮೇಲೆ ನಮ್ಮ ಅಣ್ಣರೊಬ್ಬರು APMC ಸದಸ್ಯರಾಗಿದ್ದರು. ನಾವು ನಮ್ಮ ತಂದೆಯವರು ರಾಜಕೀಯನೇ ಮಾಡ್ತಿದ್ರು. ಅವರು ಜನಸೇವೆ ಮಾಡಬೇಕು ಅಂತಂದೇಳಿ ಓಡಾಡಿ ಮಾಡಿದ್ರು. ಅವ್ರು ಆದಮೇಲೆ ಈಗ ನಾನು ನಮ್ಮ ಮನೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೆ. ಅಂದರೆ ಒಂದು ನಿಮ್ಮ ಕುಟುಂಬದಿಂದನೇ ಬಂದಿರುವಂಥದ್ದು ಅಂತ ಹೇಳ್ಬೋದು ರಾಜಕೀಯಕ್ಕೆ. ಹೌದು. ಸರಿ, ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಗುರುಗಳು ಸ್ಫೂರ್ತಿ ಬೆನ್ನೆಲುಬು ಅಂತ ಯಾರಾದರೂ ಇದ್ದಾರಾ ಸರ್ ತಮಗೆ? ನಾ ಇದೇ ಈಗ ನಾವು ಮೊದಲು ಕಾಂಗ್ರೆಸ್ನಲ್ಲಿ ನಾವು ಗುರುತನೇ ಆಗಿದ್ವಿ. ಆಮೇಲೆ BP ಹರೀಶ್ ಅವರು ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿ ಒಂದು 3 ಇದಾದಾಗ ನಾವು ಅವರು ನಮ್ಮನ್ನು ಭಾಳ ಇದನ್ನು ಮಾಡಿದರು, ಗುರುತನೇ ಮಾಡಿದರು. ನೀವು ಬರಬೇಕು ಅಂತಂದೇಳಿ ಕೇಳ್ಕೊಂಡ ನಾವು ಆಯಿತು ಅಂತಂದೇಳಿ ಅವರ ಇನ್ನು ಫಾಲೋವರ್ಸ್ ಆಗಿ ಹೋದ್ವಿ, ಅವ್ರನ್ನ ಆಯ್ಕೆ ಮಾಡಿ ತಂದ್ವಿ. ಅವರಿಂದ ನಮ್ಮ ಊರಲ್ಲಿ ಅಭಿವೃದ್ಧಿ ಕೆಲಸಗಳಾದವು. ನಮ್ಮ ಮುಖಂಡರುಗಳು ಭಾಳ ಚೆನ್ನಾಗಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಎಲ್ಲರೂ ಆ ಮುಖಂಡ್ರನ್ನ ಭೇಟಿಯಾಗಿ ಆ ಮುಖಂಡ್ರು ಹೇಗೆ ಹೇಳ್ತಾರೆ ಕೇಳ್ಕೊಂತ ಮಾಡ್ಕೊಂಡೋಗಿ. ಅದೇ ರೀತಿ ನಿಮಗೆ ಗುರುಗಳ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರೆ ಸರ್ ಬೆನ್ನೆಲುಬಾಗಿ? ಇದೆ, ವಾಗಿಸ್ವಾಮಿಯವರು ಅಂತ ಇದ್ದಾರೆ, ಸಿರಿಗಿರಿ ರಾಜಣ್ಣ ಅಂತ ಇದ್ದಾರೆ, ವೀರಯ್ಯರು ಅಂತ ಇದ್ದಾರೆ. ಹೇಳ್ತಾ ಇದ್ರೆ ಬಹಳ ಜನ ಇದ್ದಾರೆ ಮುಖಂಡರುಗಳು. ಈಗ ಅಷ್ಟು ನಿಮಗೆ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಬಹಳ ಜನ, ಮುದೇಗೌಡರು ತಿಪ್ಪೇಶ್ ಅಂತ ಇದ್ದಾರೆ, ಇನ್ನು ಬಹಳ ಜನ ಇದ್ದಾರೆ. ನಮ್ಮ ಬೆನ್ನಳ್ಳಿ ಉಮಾಪತಿ ಅಂತ ಇದ್ದಾರೆ, ಅವರೆಲ್ಲ ನಮಗೆ ಒಂದು ಸ್ಫೂರ್ತಿ. ಬಹಳ ಇನ್ನೂ ಬಹಳ ಜನ, ಹಲವಾರು ಬಹಳ ಜನ ಇದ್ದಾರೆ, ಮುಖಂಡರಿದ್ದಾರೆ. ಬೆನ್ನಳ್ಳಿ ಶಂಕರಪ್ಪ ಅಂತ ಇದ್ದಾರೆ, ಹೀಗೆ ಹೇಳ್ಕೊಂತ ಹೋದ್ರೆ ಬಹಳ ಇದಾವೆ. ಹೇಳಕ್ಕಾಗಲ್ಲ. ಅವರು ಎಲ್ಲರೂ ನಿಮಗೆ ಒಂದು ಗುರುಗಳ ಸ್ಥಾನದಲ್ಲಿ ಇದ್ದಾರೆ. ಎಲ್ಲರಿಗೂ ನಾನು ನನ್ನ ಮನಸ್ಸಾರ ನನ್ನ ಆತ್ಮಪೂರ್ವಕವಾಗಿ ಅವರಿಗೆ ಕೃತಜ್ಞತೆ ಹೇಳಕ್ ಇಷ್ಟಪಡ್ತಾರೆ. ಅದೇ ರೀತಿ ಸರ್, ಇವಾಗ ಕೊನೆಯದಾಗಿ ನಿಮ್ಮ ವಾರ್ಡಿನ ಜನತೆಗೆ ಇದೊಂದು ಸ್ಥಾನದಲ್ಲಿ ಸದಸ್ಯ ಸ್ಥಾನ ಆಗ್ಬೇಕಂದ್ರೆ ನಿಮ್ಮ ವಾರ್ಡಿನ ಜನತೆನೇ ಕಾರಣ. ಸೊ ನಿಮ್ಮ ವಾರ್ಡಿನ ಜನತೆಗೆ ನಮ್ಮ 24x7 Karnataka.com ಮೂಲಕ ಏನೊಂದು ಸೀ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ನನ್ನ ವಾರ್ಡಿನ ಮತದಾರ ಬಾಂಧವರಿಗೂ ಅಷ್ಟರಿಗೂ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ಇನ್ನು ಹೆಚ್ಚಿನ ಅನುದಾನ ತಂದು ಏನಾದರೂ ಮಾಡಿಸ್ಕೊಡ್ಬೇಕು. ಮಿನಿ ವಾಟರ್ ಸಪ್ಲೈಗಳು ಇದ್ದಿಲ್ಲ, ಅವನ್ನೆಲ್ಲ ಮಾಡಿಸಿದ್ದೀವಿ. ಆ ಥರ ಇನ್ನೂ ಏನೇನಾದರೂ ಅಭಿವೃದ್ಧಿಗಳು ಏನೇನು ಇಲ್ಲ ಅಂತಾರೋ ಅಂಥವೆಲ್ಲ ಅಭಿವೃದ್ಧಿ ಪಡಿಸೋಕೆ ಇಷ್ಟಪಡ್ತೀನಿ. ಅವರಿಗೆ ನಾನು ಈ ಒಂದು ಸಮಯದಲ್ಲಿ ನಾನು ಎಲ್ಲರಿಗೂ ಕೃತಜ್ಞತೆ, ಎಲ್ಲ ಮತದಾರ ಬಂದವರಿಗೂ ನನ್ನ ಆತ್ಮಿಕವಾದ ಸಂತೋಷ ಹಂಚಿಕೊಳ್ತೇನೆ. ಹಂಚ್ಕೊಳಕ್ಕೆ ಇಷ್ಟಪಡ್ತಾರೆ. ನೋಡಿದ್ರಲ್ಲ ಸರ್ ಯಾವ ರೀತಿ ಅವರು ಒಂದು ಅಭಿವೃದ್ಧಿಗೊಳಿಸ್ತಾ ಬಂದಿದ್ದಾರೆ ಅಂತ. ಫಸ್ಟ್ ಅವರು ಸೋಷಿಯಲ್ ವರ್ಕರ್ ಆಗಿದ್ದರು, ಇವಾಗ ಒಂದು ಇಲೆಕ್ಷನ್ನಲ್ಲಿ ಗೆದ್ದು ಬಂದಮೇಲೆ ಎಲ್ಲ ವಾರ್ಡಾಗೆ ಅವರು ಅವ್ರ ವಾರ್ಡಲ್ಲಿ ಎಲ್ಲ ರೀತಿಯೂ ಅಭಿವೃದ್ಧಿಗೊಳಿಸ್ತಾ ಬಂದಿದ್ದಾರೆ.
ಒಂದು ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಅಥವಾ ಒಂದು ರೋಡ್ ಆಗಿರ್ಬೋದು, ಶೌಚಾಲಯ ಇರ್ಬೋದು, ಬಡವರಿಗೆ ಮನೆ ಅಂತ ಕೊಡಿಸೋದಾಗಿರ್ಬೋದು, ಎಲ್ಲದರಲ್ಲೂ ಒಂದು ಅಭಿವೃದ್ಧಿಗೊಳಿಸ್ತಾ ಬಂದಿದ್ದಾರೆ. ಇದೇ ರೀತಿ ಅವ್ರು ಏನು ಕನಸುಗಳನ್ನ ಇಟ್ಟಿದ್ದಾರೆ, ಇನ್ನು ಮುಂದೆ ಬರೋ ದಿನಗಳಲ್ಲಿ ಏನೆಲ್ಲ ಅಭಿವೃದ್ಧಿಗೊಳಿಸ್ಬೇಕಂತ ಅಂದ್ಕೊಂಡಿದ್ದಾರೆ, ಎಲ್ಲ ಕನಸುಗಳು ನನಸಾಗಲಿ, ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲೂ ಯಶಸ್ಸಾಗಲಿ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.